ಎಲ್ರಿಗೂ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ. ಇವತ್ತು ಮಾಧ್ಯಮಗೋಷ್ಠಿ ಕರೆದಿರೋದು ಒಂದು ಉದ್ದೇಶ ಏನು ಅಂದರೆ, ತುಮಕೂರು ನಗರದಲ್ಲಿ ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಹಿಂದೆ ಜನವರಿನಲ್ಲಿ ಇದೇ ಸಿದ್ಧಗಂಗಾ ಆಸ್ಪತ್ರೆ ಎದುರುಗಡೆ ಒಂದು 5-6 ಮರಗಳು, ಬೇವಿನ ಮರಗಳನ್ನ ಕಡ್ದಿರ್ತಾರೆ. ಅದೇ ಥರ ಮೊನ್ನೆ ಒಂದು 14ನೇ ತಾರೀಕು ಸೆಂಚುರಿ ಹೋಂಡಾ ಎದುರುಗಡೆ ಒಂದು 7-8 ಮರಗಳನ್ನ ಕಡ್ದಿರ್ತಾರೆ. ರಾತ್ರಿ ಹೊತ್ತು ಆಗಿರುತ್ತೆ ಇದು, ಯಾರೋ ದುಷ್ಕರ್ಮಿಗಳು ರಾತ್ರಿ ಹೊತ್ತು ಕಡ್ದ್ಬಿಟ್ಟು ಹೋಗಿರ್ತಾರೆ. ಅದನ್ನು ಈ ಮಾಧ್ಯಮದ ಮುಖಾಂತರ ಕೆಲವರು ಕಿಡಿಗೇಡಿಗಳು ಇದನ್ನು ಮಾಡಿಸಿ ಮಾಧ್ಯಮದ ಇವರೇ ನಮ್ಮ ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ರೆ ಮಾಡಿರೋದು, ತುಮಕೂರು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ರ್ ಮಾಡಿದ್ದಾರೆ. ಅವ್ರನ್ನ ಒಂದು ತನಿಖೆಗೆ ಒಳಪಡಿಸಿ ಅವ್ರ ಲೈಸೆನ್ಸ್ನ ರದ್ದು ಮಾಡಿಸಿ ಅರೆಸ್ಟ್ ಮಾಡಿಸಿ FIR ಹಾಕ್ಸಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮುಖಾಂತರ ಒಂದು ಪ್ರೆಷರ್ ಹಾಕಿರ್ತಾರೆ. ಸೊ ಇದು ನಮಗೆ ಗೊತ್ತಾಗಿರುತ್ತೆ. 2 ತಿಂಗಳಿಂದೇ ನಮಗೆ ನೋಟಿಸ್ ಕೊಟ್ಟಿರ್ತಾರೆ ಮಹಾನಗರಪಾಲಿಕೆಯವರು, ಏನಿದು ಈ ಥರ ಆಗಿದೆಯಲ್ಲ, ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಉತ್ತರ ಕೊಟ್ಟಿರ್ತೀವಿ. ಮತ್ತು ನಾವು ತನಿಖೆಗೆ ಸಹಕರಿಸಿ CCTV ಫುಟೇಜ್ನ ಎದುರುಗಡೆ ಅಲ್ಲಿ ಸುತ್ತಮುತ್ತಲಿನ ಫುಟೇಜಸ್ನೆಲ್ಲ ಕಲೆಕ್ಟ್ ಮಾಡಿ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ ತನಿಖೆ ಮಾಡಲಿಕ್ಕೆ. ಮತ್ತು ಅರಣ್ಯ ಇಲಾಖೆಯವ್ರಿಗೂ ಕೊಟ್ಟಿದ್ದೀನಿ, ಲೆಟ್ರು ಸಹ ಕೊಟ್ಟಿದ್ದೀನಿ. ಪೊಲೀಸ್ ಇಲಾಖೆಗೆ ಕೊಡೋಕೆ ಹೋಗಿದ್ದಕ್ಕೆ ಅದು ನಮಗೆ ಬರೋದಿಲ್ಲ, ಅರಣ್ಯ ಇಲಾಖೆಗೆ ಬರುತ್ತೆ ಅಂತ ಸಹ ಹೇಳಿದರು. ಸರಿ, ಆವಾಗ ಸುಮ್ಮನಾದ್ವಿ, ತನಿಖೆ ನಡೀತಾ ಇತ್ತು. ಸರಿ, ಸುಮ್ಮನಾದ್ವಿ. ಮತ್ತು ಇದೇ ಥರ ಇನ್ನು ಮೊನ್ನೆ ಮರುಕಳಿಸಿದಾಗ ಇದೇ ನಮ್ಮ ಅಡ್ವರ್ಟೈಸ್ಮೆಂಟ್ ಅವರ ಮೇಲೆ ಮಾಡಿದ್ದಾರೆ ಅಂತೇಳಿ ನಮ್ಮ ಮೇಲೆ ಗೂಬೆ ಕುಂಡಿಸಿದ್ದಾರೆ. ಅನಾವಶ್ಯಕವಾಗಿ ನಮ್ಮನ್ನೇ ಬಿಂಬಿಸಿ ನೀವೇ ಮಾಡಿದ್ದೀರಾ ಅಂತ ಹೇಳಿರೋ ಕಾರಣ ಈ ಒಂದು ಸುದ್ದಿಗೋಷ್ಠಿ ಕರೆದು ನಾವು ಮಾಡಿಲ್ಲ, ಇದಕ್ಕೆ ನಮ್ಮ ಸಹಕಾರ ಅಂತ ತನಿಖೆಗೆ ನಮ್ಮ ಪೂರ್ಣ ಸಹಕಾರ ಇದೆ. ಯಾರು ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು, ಬಂಧಿಸಿ ಸೂಕ್ತ ಕ್ರಮ ತೊಗೊಳ್ಬೇಕು ಅನ್ನೋದೇ ನಮ್ಮದು ಒಂದು ನಿಲುವು. ನಾವು ಒಂದು ಸುಮಾರು 7 ವರ್ಷದಿಂದ ಇಲ್ಲಿ ತುಮಕೂರಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಕಾಂಟ್ರಾಕ್ಟ್ ತೊಗೊಂಡು ಇವತ್ತಿನವರೆಗೂ ಒಂದು ಸಣ್ಣ ಲೋಪ ದೋಷ ಇಲ್ಲದಂಗೆ ಏನು ಪಾಲಿಕೆ ನಿಯಮ ಇರ್ಬೋದು, ಅರಣ್ಯ ನಿಯಮ ಇರ್ಬೋದು, ಲ್ಯಾಂಡ್ ಆರ್ಡರ್ ಇರ್ಬೋದು, ಎಲ್ಲೂ ನಮ್ಮದು ಒಂದೇ ಒಂದು ಯಾರು ಒಂದೇನೋ ಒಂದು ಲೋಪದೋಷ ಬರ್ದಂಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯದಾಗ ರೀತಿಯಲ್ಲಿ ತುಮಕೂರು ನಗರದಲ್ಲಿ ನಾವು ಮಾಡ್ಕೊಂಬಂದಿದ್ವಿ. ಇತ್ತೀಚೆಗೆ 2 ತಿಂಗಳಿಂದೀಚೆಗೆ ಏಕಾಏಕಿ ಈ ಥರ ಒಂದು ಯಾರೋ ನಮ್ಮ ಮೇಲೆ ಕೆಟ್ಟ ಒಂದು ಉದ್ದೇಶದಿಂದ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ನಮ್ಮ ಒಂದು ಬಿಸ್ನೆಸ್ಗೆ ಹೊಡೆತ ಕೊಡಬೇಕು ಅಂತೇಳಿ ಒಂದು ನಮ್ಮ ಲೈನಲ್ಲೇ ಇರೋರು ಅಂತ ಒಂದು ಗುಮಾನಿ ಅವರು ಮಾಡಿದ್ದಾರೆ ಅಂತ. ಬಟ್ ಯಾರು ಏನೋ ಎಲ್ಲಿ ಏನು ತುಮಕೂರವರ ಯಾರು ಅಂತ ಗೊತ್ತಿಲ್ಲ ನಮಗೆ. ಹಿಂಗೆ ಈ ಇತ್ತೀಚೆಗೆ ಗಾಳಿ ಸುದ್ದಿ ಬರ್ತಾಯಿದೆ ಇಲ್ಲೇ ತುಮಕೂರಲ್ಲಿ, ನಿನ್ನೆ ಮೊನ್ನೆಯಿಂದ ತುಂಬ ಗಾಳಿ ಸುದ್ದಿ ಬರ್ತಾಯಿದೆ, ಯಾರೋ ಇಲ್ಲಿರೋರೇ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತೇಳ್ಬಿಟ್ಟು ಯಾರು ಅಂತ ನಮಗೆ ಗೊತ್ತಿಲ್ಲ. ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು, ಅರಣ್ಯ ಇಲಾಖೆಯವರು ಇದನ್ನು ತನಿಖೆ ನಡೆಸಿ, ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಮುಂಚೆನೂ ಈ ಥರ ಒಂದು ಘಟನೆ ನಡೆದಿತ್ತು, ನಡೆದಾಗಲೂ ಕೂಡ ಈ ಮರ ಏನು ಕಡ್ದಿದ್ರು ಅದ್ರದ್ದು CCTV ಫುಟೇಜಸ್ಸು ಎಲ್ಲ ತೊಗೊಂಡು ಪಾಲಿಕೆಯವ್ರಿಗೆ ಕೊಟ್ಟಿದ್ದೀವಿ, ಪಾಲಿಕೆಯವರು ಸಹ ಅದನ್ನೆಲ್ಲ ನೋಡಿದ್ದಾರೆ. ಈಗ ಸಂಬಂಧಪಟ್ಟ ಇಲಾಖೆಯವರು ಏನಿದೆ ಅವರು ಚುರುಕುಗೊಳಿಸಿ ಇದನ್ನು ಈ ತನಿಖೆ ಚುರುಕುಗೊಳಿಸಿ ಇದನ್ನು ನಮ್ಮನ್ನು ಏನು ನಮ್ಮ ಮೇಲೆ ಬಿಂಬಿಸ್ತಾ ಇದ್ದಾರೆ, ಈಗ ಜಾಹೀರಾತಿನವರಿಂದನೇ ಆಗಿದೆ ಅಂತಂದ್ಬಿಟ್ಟು ಏನು ಬಿಂಬಿಸ್ತಾ ಇದ್ದಾರೆ, ಅದನ್ನು ನಮ್ಮ ಮುಕ್ತಿಗೊಳಿಸ್ಬೇಕು. ಯಾಕೆಂದರೆ ಸುಮ್ಮನೆ ನಾವು ಕೆಟ್ಟ ಹೆಸರು ತೊಗೋತಾ ಇದ್ದೀವಿ, ನಾವು ನಮ್ಮ ಮೇಲೆ ಸುಮ್ಮನೆ ಕೆಟ್ಟ ಹೆಸರು ಬರ್ತಾ ಇದೆ. CCTV ಒಂದು 3 ಜನ ಬರ್ತಾರೆ, 3 ಜನ ಬಂದು ಮರ ಕಡ್ದೋಗ್ತಾರೆ, ಯಾರು ಅಂತ ಗೊತ್ತಿಲ್ಲ. ಅದು ಗಾಡಿ ನಂಬರೆಲ್ಲ ಟ್ರೇಸ್ ಮಾಡಿದ್ರೆ ಯಾರು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಆ CCTV ಫುಟೇಜಸ್ ಎಲ್ಲ ನಿಮಗೆ ಕಳಿಸಿದ್ದೀನಿ, ಸೊ ಅದನ್ನು ಇಟ್ಕೊಂಡು ಅದನ್ನು ತನಿಖೆ ನಡೆಸ್ಬೇಕು. ಪೊಲೀಸ್ ಇಲಾಖೆ ಅವನ್ನೆಲ್ಲ ಅರಣ್ಯ ಇಲಾಖೆ ಏನು ಸಹಕಾರ ಬೇಕು, ನಾವಿಬ್ಬರು ನಮ್ಮ ಅಡ್ವರ್ಟೈಸ್ಮೆಂಟ್ ಕಡೆಯಿಂದ ಆ ಸಹಕಾರ ಕೊಡ್ತೀವಿ. ಯಾವುದೇ ಮುಚ್ಚುಮರ ಇಲ್ದರೆ ಪದೇ ಪದೇ ಮರುಕಳಿಸ್ತಾ ಇದೆ ಅಂದರೆ ಈ ಸಂಬಂಧಪಟ್ಟ ನಮ್ಮ ಜಾಹೀರಾತಿಗೆ ಸಂಬಂಧಪಟ್ಟಂಥ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇವರು ಏನು ನಮ್ಮ ಕಾಂಪಿಟೇಟರು ಅಥವಾ ಇನ್ನೊಬ್ಬರು ಒಟ್ಟು ಜಾಹೀರಾತಿಗೆ ಸಂಬಂಧಪಟ್ಟಿರುವಂಥ ವಿಷಯನೇ ಇಟ್ಕೊಂಡು ಪದೇ ಪದೇ ನಮ್ಮ ಮೇಲೆ ಈ ಥರ ಒಂದು ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಅಂತಂದ್ಬಿಟ್ಟು ಈ ಥರ ಮಾಡಿದ್ರೆ ಲೈಸೆನ್ಸ್ ನಮ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ಗುಮಾನಿ ಇದೆ. ಸೊ ಹೀಗಾಗಿ ತನಿಖೆ ಚುರುಕುಗೊಳಿಸ್ಬೇಕು, ಸಂಬಂಧಪಟ್ಟ ಇಲಾಖೆಗಳು ನಮ್ಮನ್ನು ಇದರಿಂದ ವಿಮುಕ್ತಿಗೊಳಿಸ್ಬೇಕು, ತಪ್ಪಿತಸ್ಥರು ಯಾರೇ ಇದ್ದರೂ ಅವನ್ನ ಕೂಡಲೇ ಬಂಧಿಸ್ಬೇಕು. ಇದಕ್ಕೆ ನಮಗೆ ನಮ್ಮದಾಗಲಿ ಅವ್ರದ್ದಾಗಲಿ ಸಹಕಾರ ಯಾವಾಗಲೂ ಇರುತ್ತೆ. ಹಾಂ, ಗುತ್ತಿಗೆ ಇದು ಕಾಂಟ್ರಾಕ್ಟ್ ಟೆಂಡರ್ ಇರುತ್ತೆ, ಆನ್ಲೈನ್ ಟೆಂಡರ್ ಇರುತ್ತೆ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ತೊಗೊಂಡಿರೋದು ಆನ್ಲೈನ್ ಟೆಂಡರ್. ಇದು 3+3 ಇಯರ್ಸ್ ನಮ್ಮ ಟೆಂಡರ್ ಆಗಿರೋದು, ಇದು every 3 ಇಯರ್ಸ್ಗೆ ರಿನಿವಲ್ ಆಗ್ತದೆ. ಕಾಂಪಿಟೇಟರ್ಸ್ ತುಂಬ ಇರ್ತಾರೆ, ತುಂಬ ಜನ ಹಾಕಿರ್ತಾರೆ,
ಸೊ ನಮ್ದು ಏನು ರೇಟ್ ಜಾಸ್ತಿ ಇರುತ್ತೋ ಅವ್ರು ಯಾರು ರೇಟ್ ಜಾಸ್ತಿ ಕೊಟ್ಟಿರ್ತಾರೋ ಅವರು ಅವರಿಗೆ ಟೆಂಡರ್ ಆಗುತ್ತೆ. ಸೊ ಈಗ ನಾವು ಕೋವಿಡ್ ಇದ್ದ ಟೈಮಲ್ಲೂ ಕೂಡ ನಮಗೆ ಲಾಸ್ ಆದ್ರೂ ನಾವು ತೆರಿಗೆ ಕಟ್ಕೊಂಡು ಪ್ರಾಮಾಣಿಕವಾಗಿ ಇದ್ರವರೆಗೂ ನಡೆಸ್ಕೊಂತ ಬಂದಿದ್ದೀವಿ. ನಮಗೆ ಲಾಸ್ ಆಗಿ ನಮಗೆ ಕಷ್ಟ ಇದ್ದು ಎಲ್ಲೋ ಸಾಲ ಸೋಲ ಮಾಡಿ ದುಡ್ಡು ತೊಗೊಂಬಂದು ಹಾಕಿ. ಹೌದು ಸರ್, ಸಿಟಿ ಎರಡು ಭಾಗ ಮಾಡಿಕೊಟ್ಟಿದ್ದಾರೆ, ಎರಡು ಪಾರ್ಟ್ ಮಾಡಿಕೊಟ್ಟಿದ್ದಾರೆ. ಒಂದು ಅವ್ರ ಸ್ಯಾಡ್ ಸಿಟಿ, ಒಂದು ನಮ್ಮದು ಓಂಕಾರ, ಒಂದು ಎರಡು ಭಾಗ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟ ಇದ್ದರು ನಿಮಗೆಲ್ಲ ಗೊತ್ತು ಕೋವಿಡ್ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಅಂತಂದ್ಬಿಟ್ಟು. ಒಂದು ವರ್ಷ ಪೂರ ನಮಗೆ ಅಡ್ವರ್ಟೈಸ್ಮೆಂಟ್ ನಡೀಲಿಲ್ಲ, ಆದರೂ ಸಹಿತ ನಾವು ಚಾಚು ತಪ್ಪದೆ ನಮ್ಮ ಟ್ಯಾಕ್ಸನ್ನ ಭರಿಸಿ ಪಾಲಿಕೆಗೆ ಸಹಕರಿಸಿ ನಡ್ಕೊತಾ ಬಂದಿದ್ದೀವಿ. ಆಮೇಲೆ ಇಲ್ಲಿ ಈಗ ಮರ ಕಡಿತೀವಿ ಅಂತಂದರೆ ಇಷ್ಟು ದಿವಸ ಕಡಿದಿದ್ದಾರೆ ಇರೋದು, ಈಗ ನಾವು ಯಾಕೆ ಕಡಿತೀವಿ? ನೀವೇ ಒಂಚೂರು ಯೋಚನೆ ಮಾಡಿ, ಸಂಬಂಧಪಟ್ಟ ಇಲಾಖೆಗಳು ಯೋಚನೆ ಮಾಡಬೇಕು. ಯಾಕಂದರೆ ಚಿಕ್ಕದಾಗಿದ್ದಾಗಲೇ ನಾವು ಬೇಕಾದ್ರೆ ನಮ್ಮ ಬೋರ್ಡ್ ಮುಂದೆ ಅಡ್ಡ ಬರುತ್ತೆ ಅಂದ್ಬಿಟ್ಟು ನಾವು ಬೆಳೆಯೋಕೆ ಬಿಡ್ತಾ ಇರಲಿಲ್ಲ. ಆ ಥರ ಏನಾದ್ರು ಮನಸ್ಥಿತಿ ನಮ್ದು ಇದ್ದಿದ್ದರೆ ಇಷ್ಟು ದೊಡ್ಡದಾದ್ಮೇಲೆ ನಾವು ಕಡಿಸುವಂಥ ಕೆಲಸ ಮಾಡಿಲ್ಲ. ಈಗ ನಾವಾಗಲಿ ಅವರಾಗಲಿ ಎಷ್ಟೋ ಗಿಡ ನಡೆಯೋದಾಗಲಿ ಮತ್ತೊಂದಾಗಲಿ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ಬಸ್ ಸ್ಟಾಪ್ಗಳು ಹಾಕಿದ್ದೀವಿ ತುಮಕೂರು ತುಂಬ, ಬಸ್ ಸ್ಟಾಪ್ ಫ್ರೀಯಾಗಿ BOT ಬೇಸಿಸ್ ಮೇಲೆ ನಮ್ಮ ಸ್ವಂತ ಬಂಡವಾಳ ಹಾಕ್ಕೊಂಡು ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಬಸ್ ಸ್ಟಾಪ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅವು ಒಂದೊಂದು ಐದರಿಂದ ಆರು ಲಕ್ಷ ರೂಪಾಯಿ. ಮೇನ್ ಉದ್ದೇಶ ಇದು ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು. ಇವ್ರ ಮೇಲೆ ಹೆಂಗಾರು ತಪ್ಪು ಆಪಾದನೆ ಬರಬೇಕು, ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಅನ್ನೋದೇ ಉದ್ದೇಶ ಇರೋ ಹಾಗೆ ಕಾಣ್ತಾ ಇದೆ. ತನಿಖೆ ಮಾಡಿದ್ಮೇಲೆ ಅದು ಪೂರ ಗೊತ್ತಾಗುತ್ತೆ ಸರ್.